ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತಾ ರಾತ್ರಿಯ ಗೀತೆಗಳು ಮೇ ಇಪ್ಪತ್ತಕ್ಕೆ ನೇಮಕವಾದ ದೇವರ ವಾಕ್ಯವು ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಮನುಷ್ಯನನ್ನು ಧರಿಸಿಕೊಂಡವರಾಗಿದ್ದೀರಿ ಅವನನ್ನು ಸೃಷ್ಟಿಸಿದ ತನ್ನ ಹೋಲಿಕೆಯ ಮೇರೆಗೆ ಜ್ಞಾನದಲ್ಲಿ ಆತನು ನೂತನವಾಗುತ್ತಾನೆ ಕೊಲಸೆಯವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ವಚನಗಳು ಜ್ಞಾನದ ಮೂಲಕ ಜೊತೆಗೆ ಜ್ಞಾನದಲ್ಲಿ ನೂತನ ಸೃಷ್ಟಿಯು ನವೀಕರಿಸಲ್ಪಟ್ಟಿದೆ ಅಥವಾ ಉಜ್ಜೀವನಗೊಂಡಿದೆ ಕಟ್ಟಲ್ಪಟ್ಟಿದೆ ಬಲಗೊಂಡಿದೆ ಈ ಲೋಕದ ಬುದ್ಧಿವಂತಿಕೆಯು ದೇವರ ಎಣಿಕೆಯಲ್ಲಿ ಮೂರ್ಖತನವಾಗಿದೆ ಹಳೆಯ ಮನಸ್ಸು ಈ ಲೋಕದ ಬುದ್ಧಿವಂತಿಕೆಯನ್ನು ಹೊಂದಿತ್ತು ನೂತನ ಸೃಷ್ಟಿಯು ದೇವರ ಬುದ್ಧಿವಂತಿಕೆಯನ್ನು ಪಡೆದುಕೊಂಡಿದೆ ನೂತನ ಮನಸ್ಸಿನ ವಿವಿಧ ಶಕ್ತಿಗಳ ಬೆಳವಣಿಗೆಯು ಒಂದು ಕ್ರಮೇಣ ಕೆಲಸವಾಗಿದೆ ಅದು ತಾನು ಪಡೆದ ಜ್ಞಾನದ ಮೇಲೆ ಅವಲಂಬಿತವಾಗಿದೆ ನೂತನ ಚಿತ್ತವು ಜ್ಞಾನದೊಂದಿಗೆ ಬಲಗೊಂಡು ಶಕ್ತಿಯುತವಾಗುತ್ತದೆ ಮತ್ತು ನೂತನ ಸೃಷ್ಟಿಯು ತನ್ನ ಉದ್ದೇಶವನ್ನು ಸಾಧಿಸುವ ಅವಕಾಶಗಳನ್ನು ಕಂಡುಕೊಳ್ಳುತ್ತದೆ ಈ ಜ್ಞಾನವು ಮೇಲಿನಿಂದ ಅಂದರೆ ಪರಲೋಕದಿಂದ ಬರುತ್ತದೆ ಸತ್ಯವೇದದಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಥವಾ ಎಷ್ಟು ವಾಕ್ಯಗಳಿವೆ ಎಂದು ತಿಳಿದಿರುವುದು ಮಾತ್ರ ಸಾಲದು ಮತ್ತು ಅವುಗಳನ್ನು ಹೇಳುವುದು ಉಲ್ಲೇಖಿಸುವುದು ಮಾತ್ರ ಸಾಲದು ಆದರೆ ನಮ್ಮ ಜೀವನದಲ್ಲಿ ದೇವರ ವಿವಿಧ ಏರ್ಪಾಡುಗಳ ಮೂಲಕ ದೇವರ ಜ್ಞಾನವನ್ನು ಪಡೆದು ಆತನ ಚಿತ್ತವನ್ನು ನಾವು ಸ್ಪಷ್ಟವಾಗಿ ಅರಿಯುವುದು ಮತ್ತು ವಿಧೇಯತೆಯನ್ನು ತೋರಿಸುವುದನ್ನು ಖಚಿತಪಡಿಸಬೇಕಾಗಿದೆ ನಾವು ದೇವರು ಮಾತನಾಡಿದ ವಿಷಯಗಳಿಗೆ ಎಷ್ಟು ಹೆಚ್ಚು ಗಮನ ಕೊಡುತ್ತೇವೋ ಅಷ್ಟು ಹೆಚ್ಚು ಪ್ರಮಾಣದಲ್ಲಿ ನಮ್ಮ ಜ್ಞಾನ ವೃದ್ಧಿಯಾಗುತ್ತದೆ ಈ ಭೂಮಿಯ ವಿಷಯಗಳಲ್ಲಿ ನಮ್ಮ ವಾತ್ಸಲ್ಯವನ್ನು ತೋರಿಸದೆ ನಾವು ಮೇಲಿನ ಅಂದರೆ ಪರಲೋಕದ ವಿಷಯಗಳ ಮೇಲೆ ನಮ್ಮ ಪ್ರೀತಿ ವಾತ್ಸಲ್ಯವನ್ನು ಎಷ್ಟರ ಮಟ್ಟಿಗೆ ತೋರಿಸುತ್ತೇವೋ ಅಷ್ಟರ ಮಟ್ಟಿಗೆ ನಮ್ಮ ಜ್ಞಾನವೂ ಹೆಚ್ಚಾಗುತ್ತದೆ ಆಮೇನ್